ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು, ಇಲ್ಲಿ ಬರಿಯಲ್ ಮಾಡೋ ಒಂದು ಆ ಪ್ಲೇಸ್ನಲ್ಲಿ ಈ ವುಡ್ಡಲ್ಲಿ ಬರಿ ಇದು ಮಾಡಿ ಫೈರ್ ಮಾಡ್ತಾರಲ್ಲ, ಸೊ ಆ ಒಂದು ಪ್ಲೇಸ್ನಲ್ಲಿ ಇಲ್ಲಿ ಆವಿಗಳ ಪ್ರೇತಾತ್ಮಗಳ ಕಾಟ ಇದೆ ಅಂತ ಹೇಳಿದರು. ನಾನು ಬರೋವಾಗ ಏನು ಸೌಂಡ್ ಇಲ್ಲ ಅಂದರು, ಇಲ್ಲಿ ಬಂದ ತಕ್ಷಣ ಗಾಳಿ ತುಂಬಾ ಫಾಸ್ಟಾಗಿ ಬೀಸ್ತಾ ಇದೆ, ಸೊ ಮೇಜರ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ. ಯಾರಾದರೂ ಇದ್ದೀರಲ್ಲಿ? ನೀವೇ ಸೌಂಡ್ ಮಾಡ್ತಿದ್ದೀರಾ? ನಾನು ಪಕ್ಷಿಗಳ ಸೌಂಡ್ ಕೇಳ್ತಾ ಇಲ್ಲ, ನಾನು ನಿಮ್ಮ ಸೌಂಡ್ ಕೇಳ್ತಾ ಇದ್ದೀನಿ. ನೀವೇ ಸೌಂಡ್ ಮಾಡ್ತಾ ಇದ್ದೀರಾ? ಇನ್ನೂ ಯಾವ್ದಾದ್ರು ಸೌಂಡ್ ಮಾಡ್ಬೋದಾ? ಬಲೆಗಳು, ಕಿತ್ತು ಹೋದ ಮಾಲೆಗಳು, ಸರಗಳು, ಅರ್ಧದ ಬಾಳೆ ಪ್ಲೇಟ್ಗಳು, ಕುಂಕುಮಗಳು, ಅರಿಶಿನಗಳು, ಪಕ್ಕದಲ್ಲೇ ಮರಗಳು, ಆದರೆ ನೀವು ಮಾತ್ರ ಕಾಣ್ತಿಲ್ಲ. ಹಲೋ ಗಾಯ್ಸ್, ನಾನು ನಿಮ್ಮ ಅಜಿತ್. ಇವತ್ತು ನಾನು ಒಂದು ವಿಲ್ಸನ್ ಗಾರ್ಡ್ನ ಈ ಒಂದು ಸ್ಮಶಾನಕ್ಕೆ ಬಂದಿದ್ದೀನಿ. ಸೊ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು, ಇಲ್ಲಿ ಬರಿಯಲ್ ಮಾಡೋ ಒಂದು ಆ ಪ್ಲೇಸ್ನಲ್ಲಿ ಈ ವುಡ್ಡಲ್ಲಿ ಬರಿ ಇದು ಮಾಡಿ ಫೈರ್ ಮಾಡ್ತಾರಲ್ಲ, ಸೊ ಆ ಒಂದು ಪ್ಲೇಸ್ನಲ್ಲಿ ಇಲ್ಲಿ ಆವಿಗಳ ಪ್ರೇತಾತ್ಮಗಳ ಕಾಟ ಇದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಅವ್ರಿಗೋಸ್ಕರನೇ ಸಪ್ರೇಟಾಗಿ ಇಲ್ಲಿ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇಲ್ಲಿ ಬರೋಕ್ಕಂತೂ ತುಂಬಾ ಕಷ್ಟಪಟ್ಟೆ, ಯಾಕೆಂದರೆ ಇದು ನೋಡೋಕ್ಕೆ ಹೊರಗಡೆ ಔಟ್ಸೈಡಿಂದ ನೋಡೋಕ್ಕೆ ಗಾಡಿಗಳೆಲ್ಲ ಹೋಗ್ತಾಯಿದ್ರು, ಮೇನ್ ರೋಡ್ ಪಕ್ಕ ಇದ್ದರು. ಬಟ್ ಇದೊಂದು ತುಂಬಾ ಅಬೌಂಡೆಡ್ ಆದಂಥ ಒಂದು ಪ್ಲೇಸ್, ತುಂಬಾ ಒಂದು ಡೀಪ್ ಆದಂಥ ಒಂದು ಫಾರೆಸ್ಟ್ ಥರ ತುಂಬಾ ಮರಗಳಿರುವಂಥ ಒಂದು ಪ್ಲೇಸ್. ಸೊ ಇಲ್ಲಿ ಯಾರಿದ್ದರೂ ಗೊತ್ತಾಗಲ್ಲ, ಏನು ನಡೆದ್ರೂ ಕೂಡ ಗೊತ್ತಾಗಲ್ಲ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಸೊ ಇವತ್ತು ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಸೊ ಆ ಒಂದು ಫೈರ್ ಪ್ಲೇಸ್ನ ಹುಡುಕ್ತಾ ಇದ್ದೀನಿ ಬಟ್ ಸಿಗ್ತಾನೆ ಇಲ್ಲ. ಆದರೆ ನಾನು ಆ ಒಂದು ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಇಲ್ಲಾದ್ರೆ ಈ ಒಂದು ಸಮಾಧಿಗಳನ್ನ ತೋರಿಸ್ಕೊಂಡು ಇಲ್ಲಿ ಏನಾದ್ರೂ ಒಂದು ಸ್ಟ್ರೇಂಜ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಾ ಅನ್ನೋದನ್ನು ತೋರಿಸ್ತೀನಿ. ಸೊ ನಾನು ಬರೋದಕ್ಕಿಂತ ಮುಂಚೆನೇ ಇಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ, ನಾನು ಅದನ್ನ ವೀಡಿಯೋ ಮಾಡಿಲ್ಲ. ಸೊ ನಾನು ಎಂಟ್ರ್ ಆದ ತಕ್ಷಣ ಹಲವಾರು ವಿಷಯಗಳು ನಡೀತಾ ಇದೆ, ನನಗೆ ಅದನ್ನ ಅಬ್ಸರ್ವ್ ಮಾಡೋಕ್ಕಾಗ್ತಾ ಇದೆ. ಬಟ್ ಇವತ್ತು ಯಾಕೆ ಸ್ಪೆಕ್ಸ್ ಹಾಕಿದ್ದೀನಿ ಅಂತ ಕೇಳ್ಬೋದು, ನನಗೆ ಡಸ್ಟ್ ಅಲರ್ಜಿ ಆಗಿದೆ ಅದಕ್ಕೆ ಐಸ್ ಪ್ರಾಬ್ಲಮಿಂದ. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಬಟ್ ಸ್ಪೆಕ್ಸ್ ಇದ್ರೆ ಇಲ್ಲಿ ಕೆಲಸಕ್ಕೆ ನಡೆಯಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಬಿಚ್ಚಿಟ್ಬಿಡ್ತೀನಿ. ಯಾಕಂದರೆ ನಮಗೆ ಕಣ್ಣು ಎಲ್ಲ ಕಡೆನೂ ಇರಬೇಕಾಗುತ್ತೆ ಇಂಥ ಪ್ಲೇಸಲ್ಲಿ. ನಾನು ಇವಾಗ ನೋಡ್ತಾ ಇರೋದನ್ನು ಮಾತಾಡ್ತಾ ಇರೋದು ನಿಮ್ಮ ಜೊತೆ, ಬಟ್ ನನ್ನ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ನನಗೆ ನೋಡೋಕ್ಕಾಗಲ್ಲ, ನನ್ನ ಕೂಡ ಟಿವಿಯಿಂದ ಕೇಳಿಸೋಕ್ಕೆ ಮಾತ್ರ ಆಗುತ್ತೆ. ಸೊ ಇವತ್ತು ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಗಾಯ್ಸ್, ವೀಡಿಯೋದೊಳಗೆ ಹೋಗೋದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದು ನನಗೆ ದೊಡ್ಡ ಸಪೋರ್ಟ್, ನೀವು ಬೇರೆ ಏನು ಮಾಡಬೇಕಾಗಿಲ್ಲ. ಸೊ ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ಎಲ್ಲವರಿಗೆ ಏನಂದರೆ ಗಾಯ್ಸ್, ನಂಬಿಕೆ ಇಲ್ಲ. ಸೊ ನಾನು ಇಷ್ಟೊತ್ತಿಗೆ ಬರ್ತೀನಿ ಇಲ್ಲಿ ಮಾಡಲ್ಲ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದ್ರು ಹೇಳ್ತಾರೆ. ಸೊ ಮುಂದ್ಗಡೆ ಆ ಥರ ಇಶ್ಯೂ ಬರಬಾರ್ದು ಅಂತ ನಾನು ಅವ್ರಿಗೆ ಒಂದು ಪ್ರೂಫ್ ತೋರಿಸ್ಬಿಡ್ತೀನಿ. ಸೊ ನಾನು ನಮ್ಮ ಅಮ್ಮಂದು ಮೊಬೈಲ್ ಎತ್ಕೊಂಬಂದಿದೆ. ಸೊ ಅದರಲ್ಲೇ ನಾನು ಟೈಮಿಂಗ್ಸ್ನ ತೋರಿಸ್ತೀನಿ ನಾನು ನಿಮಗೆ ಇವಾಗ. ಸೊ ನೋಡಿ, ಗೂಗಲಲ್ಲೇ ಚೆಕ್ ಮಾಡ್ತಾಯಿದ್ದೀನಿ. ಸೊ ಇದು ಬ್ಲರ್ ಆಗುತ್ತೆ ಒಂದೊಂದು ಸರಿ. ಗೂಗಲ್, ವಾಟ್ಸ್ ದ ಟೈಮ್ ನೌ? 12:14 AM. ಸೊ ಓಕೆ ಗಾಯ್ಸ್, ಇವಾಗ ನಾವು ಎಕ್ಸ್ಪ್ಲೋರ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಚೆಕ್ ಮಾಡ್ತೀನಿ, ಏನೆಲ್ಲ ಏನಾದ್ರು ಒಂದು ಆ್ಯಕ್ಟಿವಿಟೀಸ್ ನಡೆದ್ರೆ ಖಂಡಿತವಾಗ ನಾನು ತಿಳಿಸ್ತೀನಿ ನಿಮಗೆ, ಓಕೆನಾ? ಗಾಯ್ಸ್, ಇವಾಗ ನಾನು ಒಳಗಡೆ ಬಂದಿದ್ದೀನಿ, ನೀವು ನೋಡ್ಬೋದು. ಸೊ ಗಾಯ್ಸ್, ಇವಾಗ ನಾನು ಒಳಗಡೆ ಬಂದಿದ್ದೀನಿ, ನೀವು ನೋಡ್ಬೋದು. ಓ, ಎಷ್ಟು ಡೀಪ್ ಆಗಿದೆ ಅಂದರೆ ದೊಡ್ಡ ಫಾರೆಸ್ಟ್ ಥರ ಇದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಯಾರೂ ಇಲ್ಲ, ನಾನು ಮಾತ್ರ ಇದ್ದೀನಿ, ನನ್ನ ಜೊತೆ ನಿಶಬ್ದಗಳು ಮಾತ್ರ ಇದೆ. ನಾನು ಬರೋವಾಗ ಏನು ಸೌಂಡ್ ಇಲ್ಲ ಅಂದರು, ಇಲ್ಲಿ ಬಂದ ತಕ್ಷಣ ಗಾಳಿ ತುಂಬಾ ಫಾಸ್ಟಾಗಿ ಬೀಸ್ತಾ ಇದೆ, ಸೊ ಮೇಜರ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ. ಸೊ ನಾಯಿಗಳು ಕಾಟ ಇರೋದೇ ಬಿಡಿ, ಸೊ ಅದನ್ನು ನಾನು ಕೇರ್ ಮಾಡ್ತಿಲ್ಲ. ನಂಗೆ ಬೇರೆ ಸಮ್ ನಾಯ್ಸಸ್ ಎಲ್ಲ ಕೇಳಿಸ್ತಾ ಇದೆ. ನೀವು ನೋಡ್ಬೋದು, ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಾನು ಆ ಫೈರ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ಸಿಕ್ಕಿದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡೋಣ. ಇಲ್ಲಿ ಯಾರಾದರೂ ಇದ್ದೀರಾ? ಇಲ್ಲಿ ಯಾರಾದರೂ ಇದ್ದೀರಾ?
ನಾನು ನಿಮ್ಮನ್ನ ಖಂಡಿತ ಡಿಸ್ಟರ್ಬ್ ಮಾಡಲ್ಲ. ಯಾರಾದರೂ ಇದ್ದರೆ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಯಾರಾದರೂ ಇದ್ದೀರಾ ಅನ್ನೋದ್ರೆ ತಿಳಿಸ್ಕೊಡಿ ನನಗೆ, ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡ್ತೀನಿ ನನ್ನ ಕಡೆ ಆಗಿದ್ದಷ್ಟು. ಯಾರಾದರೂ ಇದ್ದೀರಾ ಅಂತ ನನಗೆ ಸಿಗ್ನಲ್ ಕೊಡ್ಬೋದಾ? ಇಲ್ಲಿ ಫೈರ್ ಪ್ಲೇಸ್ ಬೇರೆ ಎಲ್ಲಿದೆ ಅಂತ ಗೊತ್ತಿಲ್ಲ ಗೈಸ್, ನಾನು ಹುಡುಕ್ತಾನೇ ಇದ್ದೀನಿ. ಯಾರಾದರೂ ಇದ್ದರೆ ಅಲ್ಲಿ ಯಾರಾದರೂ ಇದ್ದೀರಾ? ಇಲ್ಲಿ ನನಗೆ ಸೌಂಡ್ ಎಲ್ಲ ಕೇಳಿಸ್ತಿದೆ, ಇದು ನೀವೇನೆ ಮಾಡ್ತಾ ಇರೋದು? ಯಾರಾದರೂ ಇದ್ದೀರಾ? ಇಲ್ಲಿ ನೀವೇ ಸೌಂಡ್ ಮಾಡ್ತಿದ್ದೀರಾ? ನನ್ನ ಪಕ್ಷಿಗಳ ಸೌಂಡ್ ಕೇಳ್ತಾ ಇಲ್ಲ, ನಾನು ನಿಮ್ಮ ಸೌಂಡ್ ಕೇಳ್ತಾ ಇದ್ದೀನಿ. ನೀವೇ ಸೌಂಡ್ ಮಾಡ್ತಾ ಇದ್ದೀರಾ? ಇನ್ನೂ ಯಾವ್ದಾದ್ರು ಸೌಂಡ್ ಮಾಡ್ಬೋದಾ? ನೀವಿಲ್ಲಿದ್ದೀರಾ ಅನ್ನೋದಕ್ಕೆ ಏನಾದರೂ ಸೌಂಡ್ ಮಾಡ್ತೀರಾ? ನಾನು ಬರ್ತೀನಿ, ಫೈರ್ ಪ್ಲೇಸ್ನ ಹುಡುಕಿ ಆಮೇಲೆ ಮಾತಾಡೋಣ ನಿಮ್ಮ ಜೊತೆ. ಯಾರಾದರೂ ಇದ್ದರೆ, ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇದ್ದರೆ ನೀವು ಸಿಗ್ನಲ್ನ ಕೊಡ್ಬೋದು. ಯಾರೂ ಇಲ್ಲ ಇಲ್ಲಿ, ನಾನು ಒಬ್ಬನೇ ಇದ್ದೀನಿ. ಸೌಂಡ್ಗಳು ನನಗೆ ಬರ್ತಾನೆ ಇದೆ. ನನ್ನ ಪಕ್ಷಿಗಳ ಸೌಂಡು ಹೇಳ್ತಾ ಇಲ್ಲ, ನನಗೆ ಬೇರೆ ಏನೋ ಸೌಂಡ್ ಕೇಳ್ತಾ ಇದೆ. ಜಾಗ ಬೇರೆ ಇಲ್ಲ ಹೋಗೋಕ್ಕೆ, ಅಂದರೂ ಪರವಾಗಿಲ್ಲ, ಐ ವಿಲ್ ಕಮ್. ಯಾವ್ದು ಸಮಾಧಿ ಯಾವ್ದು ಮನಂತನೇ ಗೊತ್ತಾಗ್ತಿಲ್ಲ ಗೈಸ್, ಅಷ್ಟು ಡೆತ್ ಆಗಿದೆ. ಪೊಲೀಸ್ ಬೇರೆ ರೌಂಡ್ಸ್ ಎಲ್ಲ ಇದ್ದಾರೆ ಹೊರಗಡೆ, ಅದೊಂದು ಬೇರೆ ಭಯ. ಇವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಭಯಂಕರ ದೊಡ್ಡ ವಿಷಯ. ಇವಾಗ ಒಂದು ಸೌಂಡ್ ಬಂತು, ಅದು ನೀವೇನ ಮಾಡಿದ್ದು? ನೀವೇನ ಮಾಡಿದ್ದು? ನಾನು ನಿಮಗೆ ತೊಂದರೆ ಮಾಡಲ್ಲ, ಬಟ್ ಫೈರ್ ಪ್ಲೇಸ್ ಅಂತೂ ಕಾಣಿಸ್ತಾ ಇಲ್ಲ. ನಾನು ಎಲ್ಲ ಕಡೆ ಚೆಕ್ ಮಾಡಿ ನೋಡಿದೆ, ಎಲ್ಲೂ ಕೂಡ ಸಿಗ್ತಾ ಇಲ್ಲ ಗೈಸ್. ಸೊ ನಾನೊಂದು ರೀಚುವಲ್ ಮಾಡಬೇಕು, ಸೊ ಅದಕ್ಕೊಂದು ಪ್ಲೇಸ್ನ ನಾನು ಹುಡುಕ್ಲೇಬೇಕಾಗುತ್ತೆ. ಇಲ್ಲಿ ಯಾರಾದರೂ ಇದ್ದೀರಾ? ಇದ್ದರೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ, ಮಾತಾಡಿ. ಏನಾದರೂ ಸನ್ನೆಗಳಿಂದ ಕೂಡ ಮಾತಾಡ್ಬೋದು ನೀವು. ಯಾರಾದರೂ ಇದ್ದರೆ ಮಾತಾಡ್ಬೋದು. ನಾನು ಆದಷ್ಟು ಡೀಪಾಗಿ ಬಂದಿದ್ದೀನಿ ಒಳಗಡೆ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇದ್ದರೆ ಮಾತಾಡ್ಬೋದು. ಬಲೆಗಳು, ಕಿತ್ತು ಹೋದ ಮಾಲೆಗಳು, ಸರಗಳು, ಅರ್ಧ ಹೋದ ಬಾಳೆ ಪ್ಲೇಟ್ಗಳು,
ಕುಂಕುಮಗಳು ಅರಿಶಿನಗಳು ಪಕ್ಕದಲ್ಲೇ ಮರಗಳು ಆದರೆ ನೀವು ಮಾತ್ರ ಕಾಣ್ತಿಲ್ಲ ಯಾರಾದರೂ ಇದ್ದರೆ ಪ್ಲೀಸ್ ಮಾತಾಡಿ ಆಗಲೇ ಇಂದ ಕೇಳ್ತಾ ಇದ್ದೀನಪ್ಪ ಒಬ್ಬರು ಮಾತಾಡ್ತಿಲ್ಲಲ್ಲ ಏನಾದರೂ ಸನ್ನೆಗಳಾದರೂ ಮಾಡಿ ನಾನು ಅರ್ಥ ಮಾಡ್ಕೋತೀನಿ ನೀವು ಇದ್ದೀರಾ ಅಂತ ಓಕೆ ನಾ ಆಧಾರ್ ಮಾಡ್ತೀರಾ ಅದು ಮಾಡಲ್ಲ ಅಂದರೆ ಹೇಗೆ ನಾನು ಅರ್ಥ ಮಾಡ್ಕೊಳ್ಳಿ ಬರೋವಾಗೆಲ್ಲ ಸೌಂಡ್ಗಳು ಬಂತು ಇವಾಗ ನೋಡಿದ್ರೆ ಏನು ಬರ್ತಾ ಇಲ್ಲ ಅಲ್ಲಿ ಏನು ಕಾಣಿಸ್ತಿದೆ ಗೊತ್ತಿಲ್ಲಲ್ಲ ನಾಯಿಗಳು ನಾಯಿಗಳು ನರಿಗಳಾಗಿತ್ತು ಅಲ್ಲಿ ಏನು ಕಾಣಿಸ್ತಿದೆ ಗೊತ್ತಿಲ್ಲಲ್ಲ ನಾಯಿಗಳು ಯಾರಾದರೂ ಇದ್ದಿರಲಿ ಇದ್ದರೆ ಏನಾದರೂ ಸಿಗ್ನಲ್ನ ಕೊಡ್ಬೋದು ಯಾವತ್ತೂ ಸಮಾಧಿಗಳನ್ನ ಮೆಟ್ಟಲೇಬಾರ್ದು ಬಿಕಾಸ್ ಅದು ಅವರು ನಾವು ಅವ್ರಿಗೆ ಕೊಡೋ ಒಂದು ರೆಸ್ಪೆಕ್ಟ್ ಅಂತ ಹೇಳಬೇಕು ಸೊ ನನಗೆ ಬರುವಾಗ ಬೇರೆ ಕಡೆಯಿಂದೆಲ್ಲ ಸೌಂಡ್ ಕೇಳ್ತು ಸೊ ಆ ಒಂದು ಜಾಗಕ್ಕೆ ಹೋಗ್ತೀನಿ ಸ್ಪೆಸಿಫಿಕ್ಕಾಗಿ ನನಗೆ ಅಲ್ಲಿ ತುಂಬ ಸೌಂಡ್ ಕೇಳ್ತು ಬರುವಾಗ ಏನೋ ಒಂದು ಫಾಲೋ ಮಾಡೋಗಿತ್ತು ನನ್ನ ಸೊ ಆ ಪ್ಲೇಸ್ಗೆ ಹೋಗ್ತೀನಿ ಇವಾಗ ಇಲ್ಲಿ ಚೆಕ್ ಹೋಗುತ್ತೆ ನನ್ನ ಮೇಲೆ ಇನ್ನೂ ನಂಬಿಕೆ ಬಂದಿಲ್ವಾ ಯಾರಾದರೂ ಇದ್ದರೆ ಪ್ಲೀಸ್ ಪ್ಲೀಸ್ ಮಾತಾಡಿ ಇಲ್ಲ ಏನಾದ್ರೂ ಒಂದು ಸನ್ನೆಗಳು ಕೊಡಿ ಏನಾದ್ರೂ ಸೌಂಡ್ ಮಾಡಿ ಹಲೋ ಥರ ಇಲ್ಲ ಏನಾದರೂ ಮೇಲಿಂದ ಕೆಳಗಡೆ ಬೀಳಿಸಿ ನೋಡಿ ಇಷ್ಟೆಲ್ಲ ಕೊಂಬೆಗಳು ರೆಂಬೆಗಳು ಏನೆಲ್ಲ ಇದ್ದಾರೆ ಸೊ ಯಾವ್ದನ್ನಾದ್ರೂ ಬೀಳಿಸಿ ಆಗುತ್ತಾ ನೀವೇನು ಮಾತಾಡಿದ್ರೆ ನನಗೆ ಕಷ್ಟ ಖಂಡಿತವಳು ಹೋಗಕ್ಕೆ ದಾರಿ ಬೇರೆ ಇಲ್ಲ ಅಲ್ಲಪ್ಪ ನನ್ನ ಸುತ್ತ ಯಾವುದೂ ಇಲ್ಲ ಸೊ ಬೆಸ್ಟ್ ಪ್ಲೇಸ್ ಟು ಟು ಅರ್ ರೀಚ್ ವೆಲ್ ವಿಲ್ ಚೆಕ್ ವಿತ್ ರೀಚ್ ವೆಲ್ ಓಕೆ ಗಾಯ್ಸ್ ನಾನಿವಾಗ ರೀಚುವಲ್ ಮಾಡ್ತೀನಿ ಸೊ ಇದರಲ್ಲಿ ನೀವು ಇದ್ದೀರಾ ಇಲ್ವಾ ಅನ್ನೋದನ್ನ ನಾನು ತಿಳ್ಕೊತೀನಿ ಸೊ ನಿಮಗೆ ಯಾವುದೇ ಥರ ತೊಂದರೆ ನಾನು ಮಾಡಲ್ಲ ನಾನು ಇಲ್ಲಿ ಬಂದಿರೋದ ಉದ್ದೇಶನೇ ಬೇರೆ ಸೊ ಅದನ್ನ ಮುಗಿಸ್ಕೊಂಡು ನಾನು ನಾನಾಗೆ ಹೋಗ್ಬಿಡ್ತೀನಿ ನೀವು ನೆಮ್ಮದಿಯಾಗಿ ನಿಮ್ಮ ಪ್ಲೇಸಲ್ಲಿರಿ ಸೊ ಯಾರಾದರೂ ಆಸೆಗಳಿದ್ದರೆ ಸೊ ನೀವು ಅದರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನೇ ಇಲ್ಲಿದ್ದೀನಿ ನಾನು ಒಬ್ಬನೇ ಇದ್ದೀನಿ ಯಾರೂ ಇಲ್ಲ ನನ್ನ ಜೊತೆ ನೀವೇ ನೋಡ್ಕೋಬೋದು ಓಕೆನಾ ಯಾರಾದರೂ ಇದ್ರೆ ಈ ಕ್ಯಾಂಡಲ್ನ ಆಫ್ ಮಾಡ್ಬೋದು ಇಲ್ಲಿ ಯಾರಾದರೂ ಇದ್ರೆ ಅದ್ರ ಜೊತೆ ಕ್ಯಾಂಡಲ್ನ ಆಫ್ ಮಾಡ್ಬೋದು ಗಾಳಿ ಬರ್ತದೆ ಕಂಪ್ಲೀಟ್ಲಿ ಗಾಳಿ ಆಫ್ ಆಗಿದೆ ಇಲ್ಲಿ ಯಾರಾದರೂ ಇದ್ರೆ ಕ್ಯಾಂಡಲ್ನ ಆಫ್ ಮಾಡೋಕ್ಕಾಗುತ್ತಾ ಇಲ್ಲ ಇದನ್ನ ಹೈ ಫ್ಲೇಮಲ್ಲಿ ಕುಡಿಸೋಕ್ಕಾಗುತ್ತಾ ನಿಮ್ಮಿಂದ ಆಗುತ್ತೆ ಅಂದರೆ ಮಾಡಿ ತೋರಿಸ್ತೀವಿ ಸೊ
ಸೊ ಅವಾಗ ನಾನು ನಂಬ್ತೀನಿ ನೀವಿಲ್ಲ ಇದ್ದೀರಾ ಅಂತ. ಪಕ್ಕದಲ್ಲಿ ಸೌಂಡ್ ಮಾಡ್ತಾ ಇರೋದು ನೀವ ಪಕ್ಕದಲ್ಲಿ ಸೌಂಡ್ ಮಾಡ್ತಾ ಇರೋದು ನೀವ ಹಾಗೆ ಸೌಂಡ್ ಮಾಡೋದು ನೀವಾದ್ರೆ ಕ್ಯಾಂಡಲ್ನ ಹೈ ಫ್ಲೇಮಲ್ಲಿ ಉರಿಸಿ ನೋಡೋಣ. ಕ್ಯಾಂಡಲ್ನ ಹೈ ಫ್ಲೇಮಲ್ಲಿ ಉರಿಸೋಕ್ಕಾಗುತ್ತಾ ನಿಮ್ಮಿಂದ? ಪಕ್ಕದಲ್ಲಿ ಸೌಂಡ್ ಮಾಡ್ತಾ ಇರೋದು ನೀವ ಹಾಗೆ ಮಾಡ್ತಾ ಇರೋದು ನೀವು ಅಂದರೆ ಈ ಕ್ಯಾಂಡಲ್ನ ಆಫ್ ಮಾಡಿ ತೋರಿಸಿ, ಇಲ್ಲಾಂದರೆ ಇದನ್ನ ಉರಿಸಿ ಹೈ ಫ್ಲೇಮಲ್ಲಿ ಉರಿಸಿ. ಇಲ್ಲಾರೆ ಏನಾದ್ರು ಸೌಂಡ್ ನಾಯ್ಸ್ ಕೊಡ್ತೀರಾ? ಏನಾದ್ರು ನಾಯ್ಸ್ ಕೊಡ್ತೀರಾ ನೀವು? ನಿಮ್ಮಿಂದ ಆದರೆ ಏನಾದರೂ ಮಾಡಿ. ಕ್ಯಾಂಡಲ್ನ ಆಫ್ ಮಾಡಿ ತೋರಿಸ್ತೀರಾ? ನಾನು ಹೇಳೋದು ಕೇಳಿಸ್ತಿದ್ಯಾ? ನೀವೇನು ಮಾಡಿದ್ರೆ ನೀವ್ಯಾರು ಇಲ್ಲ ಅಂತ ತಿಳ್ಕೊತೀನಿ. ನಾನು ನಾನು ಒಬ್ಬನೇ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ಯಾರು ಕೂಡ ಸ್ಮಶಾನಕ್ಕೆ ಬರಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಒಂದು ಸಿಂಗಲ್ ಅಬಾಂಡೆಡ್ ಪ್ಲೇಸಿಗೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡುವಾಗ ಅಲ್ಲಿ ಒಂದೇ ಒಂದು ಆತ್ಮಗಳಿದ್ರು ಅದನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಬಟ್ ಈ ಸ್ಮಶಾನಕ್ಕೆ ಬರುವಾಗ ತುಂಬ ಆತ್ಮಗಳು ಇಲ್ಲಿ ಇರ್ತವೆ, ನಿಜವಾಗಿರ್ತವೆ. ಸೊ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಯಾರು ಕೂಡ ಈ ಥರ ಗ್ರೇವ್ ಯಾರ್ಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಆದರೂ ಕೂಡ ಪರವಾಗಿಲ್ಲ ಅಂತ ಬಂದಿದ್ದೀನಿ. ಸೊ ನೀವು ಯಾರಾದರೂ ಇದ್ರೆ ಇಡೀ ಫಾರೆಸ್ಟ್ ಕರೆಗೆ ನಾನು ಒಬ್ಬನೇ ಇಡೀ ಕತ್ತಲು ಆವರಿಸಿದೆ. ನನ್ನ ಮುಂದೆ ಯಾರು ಇಲ್ಲ, ಹಿಂದೆ ಯಾರು ಇಲ್ಲ, ಪಕ್ಕದಲ್ಲಿ ಯಾರು, ನಾನು ನನ್ನ ಕ್ಯಾಮರ. ನೀವು ಆದರೆ ಈ ಒಂದು ಕ್ಯಾಂಡಲ್ನ ಆಫ್ ಮಾಡಿ ತೋರಿಸಿ, ಇಲ್ಲ ಅಂದರೆ ಕ್ಯಾಂಡಲ್ನ ಹೈ ಫ್ಲೇಮಲ್ಲಿ ಉರಿಸಿ. ನೀವಿರೋದು ನಿಜ ಆದರೆ ಮಾಡಿ. ನಾನು ನಿಮಗೆ ಟೈಮ್ ಬೇರೆ ಕೊಡ್ತೀನಿ, ನೀವು ಮಾಡಿ ತೋರಿಸಿ. ನಾನು ಇಲ್ಲೇ ಗೈಸ್ ನೀವು ನೋಟ್ ಮಾಡ್ತಾ ಇರಿ. ಸೊ ನಾನು ಆಚೆ ಇದು ನೋಡ್ತಾ ಇದ್ದೀನಿ. ನಾನು ಈ ಕಣ್ಣಿಗೆ ಏನಾದರೂ ಕಂಡ್ರೆ ನಾನು ಯಾರಾದರೂ ಇದ್ದೀರಾ ಪ್ಲೀಸ್? ನೀವಿಲ್ಲ ಅಂತ ಅನ್ಕೋತೀನಿ, ಅಡುಗೆ ಮಾಡ್ತಾ ಇಲ್ಲ. ಐ ಗಿವ್ ಯು 2 ಮಿನಿಟ್ಸ್ ಟೈಮ್. ನೀವಿದ್ರೆ ಜಸ್ಟ್ ಅದು ಗಾಳಿಗೆ, ನೀವಂತ ನಾನು ನಂಬಲ್ಲ ಖಂಡಿತವಾಗ್ಲು. ಇನ್ನೂ ಉಳಿತಾನೆ ಇದೆ, ನೀವು ಐ ಫ್ಲೇಮ್ ಮಾಡಿ ತೋರಿಸ್ಬಿಡಿ, ನಾನು ನಂಬ್ತೀನಿ. ಸೌಂಡಾದ್ರೂ ಕೊಡಿ ಅಂತ. ಇನ್ನೆಲ್ಲ ನಾನು ನಂಬಲ್ಲ ನಿಂತಿರಂತ. ಬರೋವಾಗ ಸೌಂಡ್ ಎಲ್ಲ ಕೇಳ್ತು, ಇವಾಗ ಸೌಂಡ್ ಖಂಡಿತ ಕೇಳ್ತಾ ಇಲ್ಲ. ನಾನು ಈಗ ಸೌಂಡ್ ಕೇಳ್ತಾ ಇಲ್ಲ. ನಿಮಗೆ ಗೊತ್ತು ಈ ಪ್ಲೇಸ್ಗಳು ಯಾರಾದ್ರು ಬರ್ತಾರ ಅಂತ. ನಾನು ಬಂದು ಏನಾದರೂ ಹೆಲ್ಪ್ ಮಾಡ್ಬೋದಲ್ಲ ಅದು ಮಾಡ್ತಾ ಇಲ್ಲ. ನಾನು ಪಕ್ಕದಲ್ಲಿ ಸೌಂಡ್ ಮಾಡ್ತಾ ಇರೋದು ನೀವ? ನಾನು ಆಗ್ಲೇ ಕೇಳ್ತಾ ಇದ್ದೀನಿ. ಯಾರೋ ನಡ್ಕೊಂಡು ಹೋಗೋಗಿ ಒಂದು ಸೌಂಡ್ ಕೇಳ್ತಾ ಇದೆ. ಯಾರೋ ಲೈಟಾಗಿ ಬ್ರೀತ್ ಮಾಡೋದು ಸೌಂಡ್ ಕೇಳ್ತಾ ಇದೆ ಆಗ್ಲೇ. ಬಟ್ ನಾನು ಹೇಳೋದನ್ನ ಮಾತ್ರ ಮಾಡ್ತಾ ಇಲ್ಲ. ನೀವು ನಾನು ಇಲ್ಲಿ ಇರೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ಈ ಕ್ಯಾಂಡಲ್ನ ಆಫ್ ಮಾಡಿ ನಾನು ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ಈ ಕ್ಯಾಂಡಲ್ನ ಆಫ್ ಮಾಡಿ ನಾನು ಹೋಗ್ಬಿಡ್ತೀನಿ.
ಇಲ್ಲ ಆಫ್ ಮಾಡ್ಬಿಡ್ರಿ ನಾನು ಇರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ನಿಮಗೆ ಓಕೆ ಫೈನ್ ಥ್ಯಾಂಕ್ ಯು ನಾನು ಏನೋ ಎಕ್ಸ್ಪೆಕ್ಟ್ ಮಾಡಿ ಬಂದೆ ಬಟ್ ನಾನು ಇರೋದೇ ನಿಮಗೆ ಇಷ್ಟ ಇಲ್ಲ ಅಂತ ಅನ್ಸ್ತಾ ಇದ್ದೀನಿ ಓಕೆ ಗಾಯ್ಸ್ ನಾನು ಹೊರಡ್ತೀನಿ ಇಲ್ಲಿಂದ ಅವರಿಗೆ ನಾನು ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನಾವು ಇನ್ನೂ ಕಂಟಿನ್ಯೂ ಮಾಡಿದ್ರೆ ಅದು ನಿಜವಾಗ್ಲೂ ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ಗೆ ಒಂದು ಕೆಟ್ಟದಾದ ಒಂದು ಹೆಸರು ತರುತ್ತೆ ಸೊ ಅದಕ್ಕೋಸ್ಕರ ಸೊ ಅವರ ಪ್ರೈವಸಿನ ನಾವು ಯಾವತ್ತೂ ಕೂಡ ಹರ್ಟ್ ಮಾಡಬಾರ್ದು ಅವರ ಪ್ರೈವಸಿನ ಅವರಿಗೆ ಬಿಟ್ಕೊಡ್ಬೇಕು ಸೊ ಅದೇ ನನ್ನ ಭಾವನೆ ಓಕೆ ಲೀವ್ ಇನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ ಆಯ್ತು ಆಚೆ ಹೋಗಿ ಸ್ವಲ್ಪ ನಿಮ್ಮ ಪರ್ಮಿಷನ್ ಜೊತೆ ಸ್ವಲ್ಪ ಒಂದು 15 ಮಿನಿಟ್ಸ್ ನಾನು ಎಕ್ಸ್ಪ್ಲೋರ್ ಮಾಡಿ ನಾನು ಹೊರಡ್ತೀನಿ ಓಕೆನಾ ನನ್ನ ಸುತ್ತ ಯಾರೋ ಇದ್ದೀರಾ ಅಂತ ಗೊತ್ತು ಬಟ್ ನೀವು ನಾನು ಹೋಗು ಅಂತ ಹೇಳ್ಬಿಟ್ರಿ ಫೈನ್ ನೋ ಪ್ರಾಬ್ಲಮ್ ನಾನು ಇವಾಗ ಹೊರಟೆ ಇಲ್ಲಿಂದ ಯಾಕಂದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನೂ ಇಲ್ಲ ಅಷ್ಟು ಇಲ್ಲಿ ಯಾಕಂದರೆ ಇದು ಸ್ವಲ್ಪ ಡೀಪಾಗಿಯೇ ಇದೆ ಬಟ್ ನಾನು ಅವ್ರ ಹತ್ರ ಪರ್ಮಿಷನ್ ಕೇಳುವಾಗ ನಾನು ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಎಲ್ಲ ಮಾಡಿದೆ ಅವ್ರು ಏನೂ ತೋರಿಸಿಲ್ಲ ಸೊ ಲಾಸ್ಟ್ ಒಂದು ಮಾತು ಕೇಳುವಾಗ ಮಾತ್ರ ಇಷ್ಟ ಇಲ್ವಾ ಅಂದರೆ ನಾನು ಇರೋದು ಇಷ್ಟ ಇಲ್ಲ ಅಂದರೆ ನಾನು ಹೋಗ್ತೀನಿ ಅಂತೆ ಸೊ ಅವರು ಸಡನ್ನಾಗಿ ಕ್ಯಾಂಡಲ್ನ ಆಫ್ ಮಾಡಿದ್ರು ಆ ಮಾತು ಹೇಳಿದ ತಕ್ಷಣ ಸೊ ನಾನು ಇರೋದು ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನಾವು ಇನ್ಮೇಲೆ ಇದ್ದರೂ ಇಲ್ಲಿ ತಪ್ಪು ಯಾಕಂದರೆ ಆ ಥರ ಮಾಡಬಾರ್ದು ಸೊ ಸಮ್ ಕೇಸಸ್ಸಲ್ಲಿ ಮಾಡ್ಬೋದು ಇಂಥ ಪ್ಲೇಸಲ್ಲಿ ನಾವು ಮಾಡೋಕೆ ಹೋಗ್ಬಾರ್ದು ಬಿಕಾಸ್ ಇದು ನಮ್ಮ ಕೈಯಲ್ಲಿ ಇಲ್ಲದೊಂದು ಕಂಟ್ರೋಲ್ ಸೊ ನಾವು ಏನು ಮಾಡಬೇಕು ಅದನ್ನ ಮಾತ್ರ ಇಲ್ಲಿ ಮಾಡಬೇಕಾಗುತ್ತೆ ವಿತ್ ದೇರ್ ಪರ್ಮಿಷನ್ಸ್ ಓಕೆ ಗೈಸ್ ನಾನು ಬಂದ ಎಕ್ಸ್ಪ್ಲೋರ್ ಮುಗೀತು ಅಂತ ಅನ್ಕೋತೀನಿ ಸೊ ನೀವೆಲ್ಲರೂ ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಸೊ ನಾನು ಬಂದಾಗ ಹೇಳಿದಾಗೆ ಇಲ್ಲಿ ಮೈನ್ಯೂಟ್ ಸೌಂಡ್ಸ್ಗಳಿತ್ತು ಸೊ ನಾನು ಆ ಎಕ್ಸ್ಪೆರಿಮೆಂಟ್ ಮಾಡಿದ ತಕ್ಷಣ ಅವರು ಪ್ರಾಪರಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಕೇಳಬೇಕಾರೆ ಆಮೇಲೆ ಲಾಸ್ಟ್ಗೆ ಒಂದು ಕ್ವಶನ್ ಕೇಳಿದೆ ಸೊ ನಾನು ಇಲ್ಲಿ ಇರೋದು ಇಷ್ಟ ಇದೆಯಾ ಇಲ್ಲ ಹೋಗ್ಲಾ ಅಂತ ಹೋಗ್ಬೇಕಾ ಅಂತ ಸೊ ಹೋಗೋದ ನಾನು ಹೋಗಬೇಕಾದ್ರೆ ಈ ಕ್ಯಾಂಡಲ್ನ ಆಫ್ ಮಾಡಿ ಅಂತ ಹೇಳಿದೆ ಸೊ ಸಡನ್ನಾಗಿ ಆ ಸೆಕೆಂಡಲ್ಲಿ ಅದು ಆಫ್ ಆಯಿತು ಸೊ ನೀವು ಕೂಡ ನೋಡಿರ್ತೀರ ಬಟ್ ನಾನು ಇಲ್ಲಿ ಇದ್ದೀನಿ ಆದರೆ ನನಗೆ ಭಯ ಏನು ಅನಿಸಿಲ್ಲ ಖಂಡಿತ ಒಂದು ಸ್ವಲ್ಪ ಭಯ ಅನಿಸಿಲ್ಲ ಯಾಕಂದರೆ ಅವರು ಅವ್ರ ಪ್ಲೇಸಲ್ಲಿದ್ದಾರೆ ಸೊ ನಾವು ನಮ್ಮ ಪ್ಲೇಸಲ್ಲಿ ಇರಬೇಕಾಗುತ್ತೆ ಸೊ ಇಂಥ ಎಕ್ಸ್ಪ್ಲೋರೇಷನ್ಗೆ ಬರುವಾಗ ನಾನು ನಿಮಗೆ ಏನಾದರೂ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತಲೇ ಈ ಥರ ಒಂದು ರಿಸ್ಕಿ ಆದ ಒಂದು ಪ್ಲೇಸ್ಗೆಲ್ಲ ಬರ್ತಾಯಿದ್ದೀನಿ ಸೊ ಯಾಕಂದರೆ ಇಲ್ಲಿ ಕಳ್ಳರು ಇರ್ತಾರೆ ಅದಕ್ಕಿಂತ ದೊಡ್ಡ ಇಶ್ಯೂ ಪೊಲೀಸ್ ಇಶ್ಯೂ ಇದೆಲ್ಲ ದಾಟಿನೇ ನಾನು ಬರಬೇಕಾಗುತ್ತೆ ಸೊ ನೀವು ನನಗೆ ಸಪೋರ್ಟ್ ಮಾಡೋ ಮುಖಾಂತರ ವೀಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಆಫ್ ಯು ಐ ವಿಲ್ ಸ್ಪ್ರೆಡ್ ಲವ್ ಬಾಯ್ ಬಾಯ್ ಓಕೆ ಗೈಸ್ ಹೋಗ್ಬೇಡಿ ಹೋಗಬೇಡಿ ಆ್ಯಂಡ್ ಲಾಸ್ಟ್ ಒನ್ ಸೊ ನಿಮಗೆ ಈ ಥರ ಒಂದು ಅಬ್ಯಾಂಡರ್ಡ್ ಪ್ಲೇಸಸ್ ಆ್ಯಂಡ್ ಏನಾದರೂ ಈ ಥರ ಹಾಂಟೆಡ್ ಪ್ಲೇಸಸ್ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಖಂಡಿತ ಮೆನ್ಷನ್ ಮಾಡಿ ನಾನು ಅಲ್ಲಿ ಬಂದು ವಿಸಿಟ್ ಮಾಡಿ ಅಲ್ಲಿ ಇದೆಯಾ ಏನಾದರೂ ಈ ಥರ ನೆಗೆಟಿವ್ ಎನರ್ಜೀಸ್ ಅಂತ ಚೆಕ್ ಮಾಡಿ ಹೇಳ್ತೀನಿ ಸೊ ನಾನು ನಿಮ್ಮ ಅಜಿತ್ ಟೇಕ್ ಆಫ್ ಯು ಐ ವಿಲ್ ಸ್ಪ್ರೆಡ್ ಲವ್ ಬಾಯ್ ಬಾಯ್